ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅನ್ನೋ ಬಾಳು ಬಾಳೆ ಅಲ್ಲನ್ನ ಅಣ್ಣುಡಿ ಚಂದನ ಬೆಂಕಿಯಲ್ಲಿ ಸರಸಬ್ಯಾಡ ಸ್ನೇಹದಲ್ಲಿ ವಿರಸಬ್ಯಾಡ ಜಾಣ್ಣುಡಿ ಚಂದನ ಇರುಳು ಕಂಡ ಬಾವಿಗೆ ಹಗಲು ಬೀಳಬಾರದು ಇರುಳು ಕಂಡ ಬಾವಿಗೆ ಹಗಲು ಬೀಳಬಾರದು ಗಾದೆ ಮತ್ತೆ ಸೊಗಸು ಕೆಲಸನ ಬೇರೆಯವ್ರಿಗೆ ಒಪ್ಪಿಸ್ಬಾರ್ದಾಗಿತ್ತು. ನಾನೇ ಈ ಕೆಲಸ ಮಾಡಬೇಕಾಗಿತ್ತು. ಅಯ್ಯೋ, ಹಲೋ ಸರ್. ಇನ್ನು ಎಷ್ಟೊತ್ತ ಬೇಕು ನಿಂಗೆ? ಅಕ್ಷತೆ ಕಾಳ ಹಾಕಿ ಮದುವೆ ಮುಗಿದ ಮೇಲೆ ಊಟ ಮುಗಿಸ್ಕೊಂಡ್ ಬರ್ತೀಯೋ ಹೇಗೆ? ನಿನ್ನ ಅಲ್ಲಿ ಕಳ್ಸಿರೋದು ಅವಳ ಕತೆ ಮುಗಿಸೋದಿಕ್ಕೆ, ನಂಡಸ್ತಾನ ಬೆಳೆಸ್ಕೊಂಡು ಮಜಾ ಮಾಡೋದಕ್ಕಲ್ಲ. ಸರ್, ಸ್ವಲ್ಪ ತಾಳ್ಮೆಯಿಂದ ಇರಿ ಸರ್. ಏಯ್, ಮುಚ್ಚಬಾಯಿ. ಪದೇ ಪದೇ ಇದನ್ನ ಹೇಳೋದಕ್ಕೆ ನಿಂಗೆ ನಾಚಿಕೆ ಆಗಲ್ಲ? ನಿನ್ನಂತವನಿಗೋಗಿ ನಾನು ಕೆಲಸ ಕೊಡ್ನಲ್ಲ. ನನಗೆ ನಾನು ಯಾವ್ದ್ರಲ್ಲಿ ಹೊಡ್ಕೋಬೇಕೋ ಗೊತ್ತಾಗ್ತಾ ಇಲ್ಲ. ಸರ್, ಇದೇ ನನ್ನ ಫಸ್ಟ್ ಡೀಲ್ ಅಲ್ಲ ಸರ್. ಇಂಥದ್ದೆಷ್ಟೋ ಕತೆ ಮುಗಿಸಿದ್ದೀನಿ. ಏಯ್, ಮೊದಲು ನೀನು ಈ ಓವರ್ ಬಿಲ್ಡಪ್ ಕೊಡ್ತಾ ಇದ್ದಲ್ಲ, ಅದನ್ನ ನಿಲ್ಸು. ಕೊನೆ ಸಲ ಕೇಳ್ತಾ ಇದ್ದೀನಿ, ನಿನ್ ಕೈಲಿ ಈ ಕೆಲ್ಸ ಆಗುತ್ತೋ ಇಲ್ವೋ ಅಷ್ಟು ಬಗಳೋ. ಸರ್, ಒಂದೇ ಜೈಟ್ ಮೇಲೆ ಹಿಂದೆ ಹೇಳೋ ಮಾತೇ ಇಲ್ಲ ಸರ್. ನೋಡಿ ಸರ್, ಎಷ್ಟೋ ಮದುವೆಗಳು ಮದುವೆಗೆ 3 ಗಂಟೆ ಹಾಕೋ ಮುಂಚೆನೆ ಮುಗಿದೋಗಿದೆ. ನೀವು ಟೆನ್ಷನ್ ತಗೋಬೇಡಿ ಸರ್, ಡೀಲ್ ನಾನು ಮುಗಿಸ್ಕೊಡ್ತೀನಿ. ಮುಗಿಸ್ಲೇಬೇಕು, ಇಲ್ಲ ಅಂದ್ರೆ ನಿನ್ ಕತೆನ ನಾನ್ ಮುಗಿಸ್ಬೇಕಾಗುತ್ತೆ. ಹುಷಾರ್. ಸರ್, ಸ್ಮೈಲ್ ಮಾಡಿ ಸರ್. ಮೇಡಮ್, ಸ್ಮೈಲ್ ಪ್ಲೀಸ್. ಸರ್, ಶೋಲ್ಡರ್ ಮೇಲೆ ಕೈ ಹಾಕಿ ಸರ್, ಚೆನ್ನಾಗಿರುತ್ತೆ. ಏನ್ ಭಾವ ನೀವು? ಅಲ್ಲ, ಭುಜದ ಮೇಲೆ ಹತ್ತಿಸ್ಕೊಂಡು ಆಕಾಶಕ್ಕೆ ಏರಿಸ್ತವ್ರು ನೀವು. ಅಂತದ್ರಲ್ಲಿ ಆಫ್ಟರ್ ಆಲ್ ಭುಜದ ಮೇಲೆ ಕೈ ಹಾಕೋದು ಕಷ್ಟ ಪಡ್ತಾ ಇದೀರಲ್ಲ ಭಾವ ನೀವು. ಹಾಕಿ ಭಾವ, ನೀವು ಧೈರ್ಯ ಹಾಕಿ. ಓ, ನಾನಾ? ಬಂದೆ 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 ಬಂದೆ. ನೀವು ಕುಟುಂಬ ಸಮೇತರಾಗಿ ಮದ್ವೆಗೆ ಬರ್ತೀರಾ ಅಂತ ನಾನು ಅನ್ಕೊಂಡಿದ್ದೆ. ಬರೋ ಆಸೆ ನಮಗೂ ಇತ್ತು, ಆದ್ರೆ ಒಬ್ಬೊಬ್ರಿಗೆ ಒಂದೊಂದು ಅನಿವಾರ್ಯದ ಕೆಲಸ ಇದ್ದಿದ್ರಿಂದ ಬರಕ್ಕಾಗ್ಲಿಲ್ಲ. ನಮ್ ಕಾವ್ಯ ಕಸ್ತೂರಿ ನಿವಾಸದ ಬಗ್ಗೆ, ನಿಮ್ ಕುಟುಂಬದ ಬಗ್ಗೆ, ನಿಮ್ ಬಗ್ಗೆ ತುಂಬಾ ಹೊಗಳ್ತಾ ಇರ್ತಾಳೆ.
ಮದ್ವೆಗೆ ಹೋಗಕ್ಕಾಗ್ತಿಲ್ವಲ್ಲ ಅಂತ ನನ್ನ ಮಗನು ಇವಳು ತುಂಬಾ ಬೇಜಾರು ಮಾಡ್ಕೋತಿದ್ರು. ನನಗೂ ನಿಮ್ಮನ್ನ ಭೇಟಿ ಆಗ್ಬೇಕು, ನಿಮ್ ಜೊತೆ ಮಾತಾಡ್ಬೇಕು ಅನ್ನೋ ಆಸೆ ಇತ್ತು. ಅದಕ್ಕೆ ನಡಿಯಮ್ಮ ನಾವಿಬ್ರೆ ಹೋಗ್ಬಿಟ್ಟು ಬರೋಣ ಅಂತ ಸೊಸೆನ್ ಕರ್ಕೊಂಡು ಬಂದೆ. ನೀವು ಮದ್ವೆಗೆ ಬಂದಿದ್ದು ನನಗೆ ಭಾಗ್ಯನೇ ಬಂದಷ್ಟು ಖುಷಿ ಆಯ್ತು. ನಾನು ಅರಸು ಕುಟುಂಬದ ಬಗ್ಗೆ ತುಂಬಾ ಕೇಳಿದ್ದೀನಿ. ನಿಮ್ ಸೊಸೆಂತೂ ನಿಮ್ಮನ್ನ ಹಾಡಿ ಹೊಗಳ್ತಾ ಇರ್ತಾಳೆ. ಅಮ್ಮ ಮತ್ತೆ ಅತ್ತೆ ಇದ್ರ ಮಧ್ಯೆ ಯಾವ ಭೇದನೂ ಇಲ್ದಿರೋ ಗುಣ ನಿಮ್ದು ಅಂತ ಹೇಳ್ತಿರ್ತಾಳೆ. ನಂಗೂ ನಿಮ್ಮನ್ನ ಭೇಟಿ ಮಾಡೋ ಆಸೆ ಇತ್ತು. ಏನು ಮಗನ ಮುಖದಲ್ಲಿ ನಗು ಕಡಿಮೆ ಇದೆ ಅಂತ ಬೇಜಾರಾಗ್ತಾ ಇದೆಯಾ? ಚಿಂತೆ ಮಾಡಬೇಡಿ. ಅವನು ನೋವನ್ನೆಲ್ಲ ಒಳಗಡೆ ಇಟ್ಕೊಂಡು ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾನಲ್ಲ, ಅದೇ ದೊಡ್ಡ ಮಾತು. ಸಮಯ ಕೊಟ್ರೆ ಅವನು ಮನಸ್ಸನ್ನ ಬದಲಾಯಿಸ್ಕೋತಾನೆ. ಪಾರ್ವತಿಯವರೇ, ನಿಮ್ಗಿದೆಲ್ಲ ನನ್ನ ಸೊಸೆ ಎಲ್ಲಾನು ಹೇಳಿದಾಳೆ. ಮೃದುಲ ಬಗ್ಗೆ ಕೇಳಿ ತುಂಬಾ ಬೇಸರ ಆಯ್ತು. ದೇವರು ಯಾವತ್ತೂ ಯಾರನ್ನು ಬರಿಗೈ ಮಾಡೋದಿಲ್ಲ. ಒಂದನ್ನ ಕಿತ್ಕೊಂಡ್ರೆ ಇನ್ನೊಂದನ್ನ ಕೊಡ್ತಾನೆ ಅನ್ನೋದಕ್ಕೆ ಮೃದುಲನ ಕಿತ್ಕೊಂಡು ಖುಷಿನ ಕೊಟ್ಟಿರೋದೇ ಸಾಕ್ಷಿ. ರಾಘವ ಖುಷಿ ಇಬ್ರು ಆದರ್ಶ ದಂಪತಿಗಳಾಗಿ ಬಾಳ್ತಾರೆ, ನೋಡ್ತಾ ಇರಿ. ಅತ್ತೆ ಬಾಯಲ್ಲಿ ಈ ಮಾತು ಬಂತಂದ್ರೆ ಮುಗೀತು ಆಂಟಿ. ಗ್ಯಾರಂಟಿ ರಾಘವ ಖುಷಿ ಸಂತೋಷವಾಗಿರ್ತಾರೆ. ನೀವೇನು ಚಿಂತೆ ಮಾಡಬೇಡಿ ಆಂಟಿ. ನನ್ ಮಗ ಎಲ್ಲ ನೋವನ್ನು ಮರೆತ್ರೆ ಸಾಕಮ್ಮ. ಆದ್ರೆ ಅದು ಅಷ್ಟು ಸುಲಭ ಕೂಡ ಅಲ್ಲ ಅಂತ ಗೊತ್ತು. ಪಾರ್ವತಿಯವರೇ, ಎಲ್ಲ ಒಂದೇ ದಿನನೇ ಆಗುತ್ತಾ? ಅದಕ್ಕೆ ಅದರದ್ದೇ ಆದ ಸಮಯ ಹಿಡಿಯುತ್ತೆ. ನೀವು ಕೂಡ ಅಷ್ಟೇ, ಮಗನ ಮುಂದೆ ನಗ್ನತ್ತಾ ಇರಿ. ನಿಮ್ಮೆಲ್ಲರೂ ಮುಖದಲ್ಲಿರೋ ನಗುನೆ ಅವನ ನೋವನ್ನ ಕಡಿಮೆ ಮಾಡ್ಬೇಕು ಅಲ್ವಾ ಅಮ್ಮ? ನಾನಂತೂ ಪದೇ ಪದೇ ಇದನ್ನೇ ಹೇಳ್ತಿರ್ತೀನತ್ತೆ. ರಾಘವನ್ ಮುಖದಲ್ಲಿ ನಗು ಇರ್ಬೇಕು ಅಂದ್ರೆ ಕಸ್ತೂರಿ ನಿವಾಸದ ಪ್ರತಿಯೊಬ್ಬರ ಮುಖದಲ್ಲೂ ನಗು ಇರ್ಬೇಕು ಅಂತ ನಾನು ಹೇಳಿರ್ಲಿಲ್ವಾ ಆಂಟಿ? ಹಾಕಂದ ಹೇಳಿದ್ಯಾ? ನಾವು ಕೂಡ ಅದೇ ಪ್ರಯತ್ನದಲ್ಲಿದ್ದೀವಿ. ಸೊಂಟದ ಮೇಲೆ ಕೈ ಇಟ್ಕೊಂಡು ಫೇಸ್ ಟು ಫೇಸ್ ನಿಂತ್ಕೊಳ್ಳಿ ಸರ್. ಕಾವ್ಯ, ನೀನ್ ಅಲ್ಲಿಗೆ ಹೋಗದೆ ಇದ್ರೆ ಅವ್ರ ಮುಖದಲ್ಲಿ ನಗು ಬರಲ್ಲ, ಹೋಗು. ಹ್ಮ್ ಸರಿ ಅತ್ತೆ. ಬಾವಾ, ಮುಖ ಮುಖ ನೋಡ್ಕೊಳ್ಳಿ ಬಾವಾ. ಒಂದ್ ಕೆಲಸ ಮಾಡಿ, ಎತ್ಕಂಡೆ ಬಿಡಿ, ಏನೂ ಆಗಲ್ಲ. ಸರ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಸರ್. ಹಾಯ್ ಮಧುಮಕ್ಳ, ಎಲ್ಲ ಸರಿಯಾಗೇ ಇದೆ. ಆದ್ರೆ ನಗು ಅನ್ನೋ ಬಂಗಾರ ನಿಮ್ಮಿಬ್ರು ಮುಖದಲ್ಲಿ ಸ್ವಲ್ಪ ಕಮ್ಮಿ ಇದೆ ನೋಡಿ, ಅದನ್ನ ಸ್ವಲ್ಪ ಜಾಸ್ತಿ ಮಾಡ್ಕೋತೀರಾ ಪ್ಲೀಸ್? ರಾಘವ್, ಈ ರೀತಿ ಸಪ್ಪೆ ಪೋಸ್ ಕೊಟ್ರೆ ಹೇಗೆ? ಇವಾಗ ನೀವಿಬ್ರು ಈ ತರ ನಿಂತ್ಕೊಳ್ಳಿ, ಕ್ಲಿಕ್ ಮಾಡಿ, ಸ್ಮೈಲ್ ಮಾಡು, ಸ್ಮೈಲ್ ಮಾಡು. ಇಬ್ರು ಸ್ಮೈಲ್ ಮಾಡ್ತಾ ಕ್ಯಾಮ್ರಾ ಕಡೆ ನೋಡಿ. ನಿಂತ್ಕೋ, ಸ್ಮೈಲ್ ಮಾಡು, ಕ್ಯಾಮ್ರಾ ನೋಡು, ಇಬ್ರು ಸ್ಮೈಲ್. ಹಾ, ಯಾರಾದ್ರೂ ಒಂದ್ ಛತ್ರಿ ಇದ್ರೆ ಕೊಡಿ. ಫೇಸ್ ಟು ಫೇಸ್. ಹ್ಮ್ ಬಾವಾ, ಇದ್ರಲ್ಲಿ ನಾಚ್ಕೊಳ್ಳೋ ಅಂತದ್ದೇನೈತೆ?
ರೆಡಿ ಸರ್, ರೆಡಿ ಸರ್, ರೆಡಿ. ರಾಘವ. ಎಕ್ಸ್ಕ್ಯೂಸ್ ಮೀ ರಾಘವ.